The Onida Neo PC23 model, automatic with pre-booking, pre-cooking menus. Pre-cooking menus ge ondondukku code galide matte manual book alli code galu yav yadakke yav food ge anantha codes irutte. Idalli buttons galu nimge ili 4 buttons irutte matte idu round controller irutte. Just switch on maadida takshana idara 0 anta barutte. ಸೊ ನಾನೀಗ ಜಸ್ಟ್ ಡೆಮೋ ಪರ್ಪಸ್ಗೋಸ್ಕರ ವಾಟರ್ನ ಇಟ್ಟಿದ್ದೀನಿ ಬಿಸಿ ಮಾಡೋದಕ್ಕೋಸ್ಕರ. ಸೊ ಟಪ್ಪರ್ ವೇರು ಯೂಸ್ ಮಾಡಬೇಕು ಜನರಲಿ, ಬೇರೆ ಇದನ್ನ ಯೂಸ್ ಮಾಡಬಾರ್ದು. ಸ್ಟೀಲಿಗೆ ಸದ್ಯಕ್ಕೆ ನಾನು ಸ್ಟೀಲ್ ಯೂಸ್ ಮಾಡ್ತಾಯಿದ್ದೀನಿ, ಟಪ್ಪರ್ ವೇರ್ ಯೂಸ್ ಮಾಡಬೇಕು. ಸೊ ಡೋರ್ನ ಕ್ಲೋಸ್ ಮಾಡಾದಮೇಲೆ ಈ ಥರ ಮೇನ್ ಮೆನು ಬರುತ್ತೆ. ಇದರಲ್ಲಿ ಇದನ್ನು ಲೆಫ್ಟಿಗೆ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಕುಕಿಂಗ್ ಮೆನುಗಳು ಓಪನ್ ಆಗ್ತವೆ. ಫಾರ್ ಎಕ್ಸಾಂಪಲ್ಲು ಮಿಲ್ಕ್ ಬಾಯ್ಲು, ಆಟೋಮೆಟಿಕ್ ಮೆನುಸ್ ಇರೋಂಥದ್ದು, ಸ್ಟೀಮ್ ರೈಸು, ವೆಜ್ ಪಲಾವು, ಯಾವ್ಯಾವ್ದು ಬೇಕು ಅಂತ ಸುಮಾರು ಮಲ್ಟಿ ಆಪ್ಷನ್ಸ್ಗಳು ಓಪನ್ ಆಗ್ತವೆ, ರೆಡಿಮೇಡ್ ಆಪ್ಷನ್ಸು. ಸೊ ಇದು ಪ್ರೋಗ್ರಾಮ್ಸ್ನ ಸೆಲೆಕ್ಟ್ ಮಾಡಬೇಕು ಅಂದರೆ ಯಾವ ಪ್ರೋಗ್ರಾಮ್ ಬೇಕು ಸೆಲೆಕ್ಟ್ ಮಾಡಿಕೊಂಡು ಸ್ಟಾರ್ಟ್ ಅಂಬಿದ್ರೆ ಆ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಮತ್ತೆ ಸ್ಟಾಪ್ ಅಂಬಿದ್ರೆ ಇದು ಡೌನ್ ಬರಬೇಕು ಅಂತಂದರೆ ಇಲ್ಲಿ ಇದೆಯಲ್ಲ, ಇದನ್ನು ಈ ಥರ ಪ್ರೆಸ್ ಮಾಡಿದ್ರೆ ಚೇಂಜ್ ಆಗ್ತಾಯಿದೆ ನೋಡಿ. ಇಲ್ಲಿ ಡೌನ್ ಲೆಫ್ಟ್ ಪ್ರೆಸ್ ಮಾಡಿದ್ರೆ ಡೌನ್ ಬರ್ತಾಯಿದೆ, ಇನ್ನು ಲೆಫ್ಟ್ ಪ್ರೆಸ್ ಮಾಡ್ತೀನಿ ಡೌನ್ ಬರ್ತಾಯಿದೆ. ಸೊ ಲೆಫ್ಟ್ ಪ್ರೆಸ್ ಮಾಡಿದ್ರೆ ಡೌನ್ ಬರುತ್ತೆ, ರೈಟ್ ಪ್ರೆಸ್ ರೈಟ್ ತಿರುಗಿಸಿದ್ರೆ ಅಪ್ ಹೋಗುತ್ತೆ, ರೈಟಿಗೆ ತಿರುಗಿಸಿದ್ರೆ ಅಪ್ ಹೋಗುತ್ತೆ. ಸೊ ಯಾವ್ದು ಬೇಕೋ ಅದನ್ನ ಪ್ರೋಗ್ರಾಮ್ನ ಸೆಲೆಕ್ಟ್ ಮಾಡಿಕೊಂಡು ಸ್ಟಾರ್ಟ್ ಅಂಬಿದ್ರೆ ಆ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಬಾಯ್ಲ್ಡ್ ಎಗ್ ಅಂತ ಇದೆ, ಬಾಯ್ಲ್ಡ್ ಎಗ್ ಫೀಚರ್ನ ನಾನು ಪ್ರೀ ಮೆನುನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಇದನ್ನ ಸೆಲೆಕ್ಟ್ ಮಾಡಿಬಿಟ್ಟು ಪವರ್ ಎಷ್ಟು ಬೇಕು ಅಂತ ಸ್ಪೀಕರ್ ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಸೆಲೆಕ್ಟ್ ಮಾಡಿಕೊಂಡು ಸ್ಟಾರ್ಟ್ ಅಂತ ಅಂದ್ಕೊಂಡ್ರೆ ಆ ಪರ್ಟಿಕ್ಯುಲರ್ ಬಾಯ್ಲ್ಡ್ ಎಗ್ ಎಷ್ಟು ಬೇಕು ನಿಮಿಷ ಅದು ಆಟೋಮೆಟಿಕ್ಕಾಗಿ ತೊಗೊಂಡು ಸ್ಟಾರ್ಟ್ ಆಗುತ್ತೆ. ಸ್ಟಾಪ್ ಮಾಡಬೇಕು ಅಂದರೆ ಸ್ಟಾಪ್ ಬಟನ್ ನಮಗೆ ಇಲ್ಲಿಗೆ ಬರುತ್ತೆ, ಮತ್ತೆ ಇನ್ನೊಂದ್ಸಲ ಪ್ರೆಸ್ ಮಾಡಿ ಮೇಯ್ನ್ ಮೆನುಗೆ ಬರುತ್ತೆ. ಇದು ಮೇಯ್ನ್ ಮೆನು, 00 ಅಂತ ಬಂದರೆ ಇದು ಮೇಯ್ನ್ ಮೆನು. ಸೊ ಈಗ ರೈಟಿಗೆ ಪ್ರೆಸ್ ಮಾಡಿದ್ರೆ ಮ್ಯಾನ್ಯುಲಾಗಿ ನಾವು ಏನು ಬೇಕು ಕುಕ್ಕು ಹೀಟು ಅದನ್ನ ಸೆಲೆಕ್ಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಈಗ ರೈಟಿಗೆ ಪ್ರೆಸ್ ಮಾಡ್ತೀನಿ, ಇಲ್ಲಿ ಮ್ಯಾನ್ಯುಲಾಗಿ ತೋರಿಸುತ್ತೆ, ಬ್ಲಿಂಕ್ ಆಗ್ತಾಯಿದೆ. ಇಲ್ಲಿ ಕುಕ್ ಹೀಟು, ಗ್ರಿಲ್ಲು, ಬೇಕು, ಕಾಂಬಿ, ಮಲ್ಟಿ ಸ್ಟೇಜ್, ಆಟೋ ಡಿಫ್ರೆನ್ಸ್ ಅಂತ ಆಪ್ಷನ್ಗಳು ತೋರಿಸ್ತಾ ಇದೆ. ಈಗ ನಾನು ಒಳಗಡೆ ಇರೋ ವಾಟರ್ನ ಮಾತ್ರ ಹೀಟ್ ಮಾಡಬೇಕು. ಸೊ ಅದಕ್ಕೆ ನೋಡಬೇಕು ಅಂದರೆ ಕುಕ್ ಹೀಟ್ ಅಂತ ಬ್ಲಿಂಕ್ ಆಗ್ತಾಯಿದೆ, ಇದನ್ನು ಓಕೆ ಕೊಡ್ತೀನಿ. ಈಗ ಇದು P100 ಅಂತ ತೋರಿಸ್ತಾ ಇದೆ, ಅಂದರೆ ಈ ಪವರು ಎಷ್ಟು ಸ್ಪೀಡಾಗಿ ಮಾಡಬೇಕು ಅಂತ, ಫೋರ್ಸ್ ಇದೆ ಎಷ್ಟ್ರಲ್ಲಿ ಬೇಕು ಅಂತ. 10 ಹಿಡಿದು 100 ಬರುತ್ತೆ. ಸೊ ನನಗೀಗ ಫಾಸ್ಟ್ ಆಗಬೇಕು. ಸೊ ನಾನು ನೋಡ್ತೀನಿ 100 ಇದರಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಮತ್ತೆ ಈಗ ಸೆಲೆಕ್ಟ್ ಬಟನ್ನ ಪ್ರೆಸ್ ಮಾಡ್ತೀನಿ. ಸೊ ಮತ್ತೆ ಈಗ 00 ಅಂತ ತೋರಿಸುತ್ತೆ. ಸೊ ಇದು ಮಿನಿಟ್ಸು, ಇದು ಸೆಕೆಂಡ್ಸು. ಸೊ ನನಗೀಗ ಎಷ್ಟು ನಿಮಿಷ ಅಥವಾ ಸೆಕೆಂಡ್ಸ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ರೈಟಿಗೆ ಪ್ರೆಸ್ ಮಾಡಿ, ರೈಟಿಗೆ ರೊಟೇಟ್ ಮಾಡ್ತೀನಿ. ನನಗೆ 30 ಬೇಕು, ಕಡಿಮೆ ಆಗುತ್ತೆ, ಲೆಫ್ಟಕ್ಕೆ ಮೈನಸ್ ಬರಲ್ಲ ನೋಡಿ. 95 ಮಿನಿಟ್ಸ್ ತೊಗೊಳುತ್ತೆ. ಮ್ಯಾಕ್ಸಿಮಮ್ 5 ಮಿನಿಮಮ್ 5 ಹಿಡಿದು ಅಪ್ ಟು 95 ಮಿನಿಟ್ಸ್ವರೆಗೂ ತೊಗೊಳುತ್ತೆ. ಸೊ ನಾನೀಗ ಜಸ್ಟ್ 30 ಬೇಕು, ಸೆಲೆಕ್ಟ್ ಮಾಡಿದೆ, ಸೆಲೆಕ್ಟ್ ಬಟನ್ನ ಕೊಡ್ತೀನಿ. ಈಗ ಕುಕಿಂಗ್ ಸ್ಟಾರ್ಟ್ ಆಗ್ತಾಯಿದೆ. ಸೊ ಒಳಗಡೆ ಬಾಯ್ಲ್ ಮಾಡ್ತಾಯಿದೆ. ಜಸ್ಟ್ ಡೆಮೋ ಪರ್ಪಸ್ಗೆ ಹಾಟ್ ವಾಟರ್ ಇಟ್ಟಿದ್ದೀನಿ. ಸೊ ರೈಸು ಅಥವಾ ಬೇರೆ ಟೀ, ಕಾಫಿ ಏನು ಬೇಕಾದ್ರೂ ಹೀಟ್ ಮಾಡ್ಕೋಬೋದು. ಸೊ ಸಡನ್ನಾಗಿ ಮಧ್ಯದಲ್ಲೇ ಬೇಕು ಅಂದರೆ, ಸ್ಟಾಪ್ ಬೇಕು ಅಂದರೆ ಸ್ಟಾಪ್ ಅಂಬಿದ್ರೆ ಮಧ್ಯದಲ್ಲೇ ಸ್ಟಾಪ್ ಆಗುತ್ತೆ. ಟೈಮ್ ಮುಗಿದ ಮೇಲೆ ಆಟೋಮೆಟಿಕ್ ಅದೇ ಆಫ್ ಆಗುತ್ತೆ. ಸೊ ಡೋರ್ನ ಓಪನ್ ಮಾಡ್ಬೋದು. ಸೊ ಈಗ ವಾಟರು ಬಿಸಿಯಾಗಿದೆ. ಸೊ 30 ಕೊಟ್ಟಿದ್ದು, ಸೊ ಲೈಟಾಗಿ ಬಿಸಿಯಾಗಿದೆ. ಹ್ಯಾಂಡಲ್ಲೇ ತೆಗಿಬೋದು, ಪಾತ್ರೆ ಮುಟ್ಟು ನೋಡಿ ಗೊತ್ತಾಗುತ್ತೆ. ಪಾತ್ರೆ ಬಿಸಿ ಇದ್ದರೆ ಈಗ ಜಾಸ್ತಿ ಬಿಸಿ ಇಲ್ಲ, ಕೈಯಲ್ಲೇ ತೊಗೋಬೋದು. ಜಾಸ್ತಿ ಬಿಸಿ ಇದ್ದರೆ ನೀವು ಪಾತ್ರೆ ಇದು ಹ್ಯಾಂಡ್ ಗ್ಲೌಸು ಅಥವಾ ಅದನ್ನು ಯೂಸ್ ಮಾಡಬೇಕಾಗತ್ತೆ. ಸೊ ವಾಪಸ್ಸು ಕ್ಲೋಸ್ ಮಾಡಿದಾಗ ಈ ಥರ ಬರುತ್ತೆ.